ನಮಸ್ಕಾರ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಮೀಸಲ್ಸ್ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮಮ್ಸ್ ಅಂದರೆ ಕನ್ನಡದಲ್ಲಿ ಮಂಗನ ಬಾವು ಅಂತ ಹೇಳಿ ಕರಿತೀವಿ ಈ ಮಂಗನ ಬಾವು ಅನ್ನೋದೊಂದು ಸಾಂಕ್ರಾಮಿಕ ರೋಗ ಇದು ಪ್ಯಾರಾಮೆಕ್ಸೋ ಎಂಬ ವೈರಸ್ನಿಂದ ಹರಡುತ್ತೆ ಈ ಮಂಗನ ಬಾವು ಅನ್ನೋ ಕಾಯಿಲೆ ಮುಖ್ಯವಾಗಿ ಸಲೈವರಿ ಗ್ಲಾಂಡ್ಸ್ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಅಫೆಕ್ಟ್ ಆಗುತ್ತೆ ಸಲೈವರಿ ಗ್ಲ್ಯಾಂಡ್ಸ್ನ ನಾವು ಪ್ಯಾರೋಟಿಡ್ ಗ್ಲ್ಯಾಂಡ್ಸ್ ಅಂತಲೂ ಕೂಡ ಕರಿತೀವಿ ಈ ಸಲೈವರಿ ಗ್ಲ್ಯಾಂಡ್ಸ್ ಬಂದು ಕಿವಿಯ ಸ ಕೆಳಭಾಗದಲ್ಲಿ ಇರುತ್ತೆ ಈ ಸಲೈವರಿ ಗ್ಲ್ಯಾಂಡ್ಸ್ ಉಪಯೋಗ ಏನಪ್ಪ ಅಂತಂತಂದರೆ ಇದು ಜೊಲ್ಲು ಅಥವಾ ಲಾಲಾ ರಸನ ಉತ್ಪತ್ತಿ ಮಾಡುತ್ತೆ ಈ ಉತ್ಪತ್ತಿಯಾದಂತಹ ಲಾಲಾ ರಸ ಬಾಯೊಳಗೆ ಪ್ರವೇಶಿಸುತ್ತೆ ಈ ಲಾಲ ರಸ ಆಹಾರ ನಾವೇನ್ ತಿಂತೀವಿ ಅದನ್ನ ಅಗಿಲಿಕ್ಕೆ ಮತ್ತು ನುಂಗ್ಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಹರಡುವ ಬಗೆ ಇದು ಹೇಗಪ್ಪ ಹರಡುತ್ತೆ ಅಂತಂದ್ರೆ ಸೋಂಕ್ ಇರೋಂಥ ವ್ಯಕ್ತಿ ಕೆಮ್ಮದಾಗ ಅಥವಾ ಸೀನ್ದಾಗ ಅವನ ದೇಹದಿಂದ ಬರೋವಂಥ ಜೊಲ್ಲಾಗಿರ್ಬೋದು ಅಥವಾ ಮೂಗಿನ ಸ್ರವಿಕೆ ಆಗಿರ್ಬೋದು ಅಥವಾ ಅಥವಾ ಉಸಿರಾಟದ ಹನಿಗಳಾಗಿರ್ಬೋದು ಈ ಒಂದು ಸೋಂಕಿನ ಅನಿಗಳು ಬಂದು ಆ ಸರ್ಫೇಸಸ್ ಮೇಲೆ ಕುತ್ಕೊಳ್ತವೆ ಯಾವುದೇ ವಸ್ತುವಿನ ಸರ್ಫೇಸ್ ಆಗಿರ್ಬೋದು ಅಂಥ ವಸ್ತುವಿನ ಸರ್ಫೇಸ್ನ ಆರೋಗ್ಯವಂತ ವ್ಯಕ್ತಿ ಮುಟ್ಟಿ ನಂತರ ಅವನ ಕಣ್ಣು ಕಿವಿ ಮೂಗು ಬಾಯಿನ ಮುಟ್ಕೊಂಡಾಗ ಸೊ ಅದ್ರ ಮುಖಾಂತರ ಆ ಆರೋಗ್ಯವಂತ ವ್ಯಕ್ತಿಯ ಮನುಷ್ಯನ ದೇಹಕ್ಕೂ ಸೋಂಕು ಹರಡುತ್ತೆ ನೆಕ್ಸ್ಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂದರೆ ಗುಣಲಕ್ಷಣಗಳು ಈ ಮಂಸ್ತು ಅಥವಾ ಮಂಗನ ಬಾವಿನ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ಅಂದರೆ ಮೊದಲನೆಯ ಲಕ್ಷಣ ಬಂದು ಸಲೈವರಿ ಗ್ಲ್ಯಾಂಡ್ಸ್ ಏನಿರುತ್ತೆ ಕಿವಿ ಭಾಗದ ಕೆಳಗಡೆ ಅದು ತುಂಬ ಊದ್ಕೊಂಡಿರುತ್ತೆ ಕೆಲವರಲ್ಲಿ ಒಂದು ಭಾಗ ಮಾತ್ರ ಊದ್ಕೊಂಡಿರುತ್ತೆ ಇನ್ನು ಕೆಲವರಲ್ಲಿ ಎರಡು ಸೈಡ್ ಸಲೈವರಿ ಗ್ಲ್ಯಾಂಡ್ಸ್ ಕೂಡ ಊದ್ಕೊಂಡಿರುತ್ತೆ ಜೊತೆಗೆ ತಡೆಯಲಾರದಂತಹ ನೋವು ಕೂಡ ಇರುತ್ತೆ ಎರಡನೇ ಲಕ್ಷಣ ಬಂದು ಜ್ವರ ಜ್ವರ ಅಂತಂದರೆ ಇಲ್ಲಿ ಲೋ ಗ್ರೇಡ್ ಫೀವರ್ ಇರುತ್ತೆ ಅಂದರೆ ದೇಹದ ಉಷ್ಣಾಂಶ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಶಿಯಸ್ ಇಂದ ಹಿಡಿದು ತರ್ಟಿ ಏಯ್ಟ್ ಪಾಯಿಂಟ್ ತ್ರೀ ಡಿಗ್ರಿ ಸೆಲ್ಶಿಯಸ್ ತನಕ ಇರುತ್ತೆ ಆ ಒಂದು ನಡುವಿನ ಟೆಂಪರೇಚರ್ನ ನಾವು ಲೋ ಗ್ರೇಡ್ ಫೀವರ್ ಅಂತ ಹೇಳಿ ಕರಿತೀವಿ ಮೂರನೇ ಲಕ್ಷಣ ತಲೆನೋವು ನಾಲ್ಕನೇ ಲಕ್ಷಣ ಬಂದು ಮಾಂಸಖಂಡಗಳ ನೋವಿರುತ್ತೆ ಜೊತೆಗೆ ವೀಕ್ನೆಸ್ ಇರುತ್ತೆ ತುಂಬ ಸುಸ್ತಾಗ್ತಾ ಇರುತ್ತೆ ನೆಕ್ಸ್ಟು ಊಟ ಕೊಟ್ಟರು ಕೂಡ ಅವ್ರಿಗೆ ಹಸುವಾಗಲ್ಲ ಊಟ ಮಾಡಬೇಕು ಅಂತ ಅನಿಸಲ್ಲ ಇದಿಷ್ಟು ಮಮ್ಸ್ ಅಥವಾ ಮಂಗನ ಬಾವು ಕಾಯಿಲೆಯ ಗುಣಲಕ್ಷಣಗಳು ಜೊತೆಗೆ ಈ ಮಂಗನ ಬಾವು ಅಥವಾ ಮಮ್ಸ್ ಕಾಯಿಲೆನ ವ್ಯಾಕ್ಸಿನ್ ಹಾಕ್ಸೋದ್ರ ಮುಖಾಂತರ ತಡೆಗಟ್ಟಬೋದಾಗಿರುತ್ತೆ ಈ ವ್ಯಾಕ್ಸಿನ್ನ ನಾವು ಟೂ ಡೋಸಸ್ ಕೊಡ್ತೀವಿ ಮೊದಲನೇ ಡೋಸ್ ಬಂದು ಮಗುವಿಗೆ ಹನ್ನೆರಡು ತಿಂಗಳಿಂದ ಹದಿನೈದು ತಿಂಗಳ ಒಳಗಾಗಿ ಹಾಕ್ತೀವಿ ಎರಡನೇ ಡೋಸ್ನ ನಾಲ್ಕರಿಂದ ಆರು ವರ್ಷದ ಒಳಗಡೆ ಹಾಕ್ತೀವಿ ಹೀಗೆ ನಾವು ಮಂಗನ ಬಾವು ಕಾಯಿಲೆನ ತಡೆಗಟ್ಟಬಹುದು ನೆಕ್ಸ್ಟು ಇದಕ್ಕೆ ಏನು ಪರಿಹಾರ ಅಥವಾ ಚಿಕಿತ್ಸೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಸೋಂಕು ಬಂದಂಥ ವ್ಯಕ್ತಿ ತುಂಬ ರೆಸ್ಟ್ ತಗೋಬೇಕು ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡಬೇಕು ಎರಡನೇದಾಗಿ ಸಲೈವರಿ ಗ್ಲಾಟ್ಸು ಊದ್ಕೊಂಡಿರುತ್ತೆ ಜೊತೆಗೆ ಪೇಯ್ನ್ ಕೂಡ ಇರುತ್ತೆ ಆ ಪೇಯ್ನ ಕಡಿಮೆ ಮಾಡಲಿಕ್ಕೆ ಬ್ರೂಫಿನ್ ಅಥವಾ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ನ ಕೊಡ್ತಾರೆ ಜೊತೆಗೆ ಪೇಯ್ನ್ ಕಡಿಮೆ ಆಗಲಿಕ್ಕೆ ಆ ಐಸ್ ಪ್ಯಾಕ್ ಬರುತ್ತಲ್ವ ಅದನ್ನು ಕೂಡ ಆ ಊದಿರೋವಂಥ ಜಾಗ ಜೊತೆಗೆ ನೋವಿರುವಂಥ ಜಾಗದ ಮೇಲ್ಗಡೆ ಇಡಬಹುದು ಇನ್ಫೆಕ್ಷನ್ನು ಜೊತೆಗೆ ಸಲೈವರಿ ಗ್ಲ್ಯಾಂಡ್ ಪೇ ಇರೋ ಕಾರಣ ಮಕ್ಕಳಲ್ಲಿ ಲೋ ಗ್ರೇಡ್ ಫೀವರ್ ಕೂಡ ಇರುತ್ತೆ ಹಾಗಾಗಿ ಪೇನ್ ಕಿಲ್ಲರ್ ಅಥವಾ ಬ್ರೂಫಿನ್ ಮೆಡಿಕೇಶನ್ನು ಫೀವರ್ನ ಅಥವಾ ಜ್ವರನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟು ದ್ರವರೂಪದ ಆಹಾರಗಳನ್ನ ಸೇವಿಸಬೇಕಾಗುತ್ತೆ ಯಾಕೆ ದ್ರವರೂಪದ ಆಹಾರಗಳನ್ನ ತಗೋಬೇಕಂತ ಹೇಳಿದ್ರೆ ಸಲೈವರಿ ಗ್ಲ್ಯಾಂಡ್ಸು ನೋವಿರೋ ಕಾರಣ ಅವರಿಗೆ ಗಟ್ಟಿ ಆಹಾರ ಪದಾರ್ಥಗಳನ್ನ ಹಗಿದು ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ದ್ರವರೂಪದ ಆಹಾರಗಳು ಸಹಾಯ ಮಾಡ್ತವೆ ಇದಿಷ್ಟು ಮಂಗನ ರೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು